ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಕ್ಕಿ ಸಿರಿಗೆ ಸ್ವಾಗತ. ಇವತ್ತು ತುಂಬ ಸುಲಭವಾಗಿ ಹಾಗೆ ತುಂಬ ಬೇಗನೆ ಮಾಡ್ಕೊಳ್ಳೋ ಒಂದು ಪಲ್ಯದ ರೆಸಿಪಿ ನೋಡ್ಕೊಳ್ಳೋಣ. ಆಲೂಗಡ್ಡೆನ ಉಪಯೋಗಿಸ್ಕೊಬಿಟ್ಟು ತುಂಬ ಬೇಗನೆ ಹಾಗೆ ರುಚಿಯಾಗಿ ಮಾಡೋ ಒಂದು ಮಸಾಲ ಆಲೂ ಪಲ್ಯ ಇದು. ಇದನ್ನು ಚಪಾತಿ, ಪೂರಿ ಹಾಗೆ ಅನ್ನದ ಜೊತೆ ಕೂಡ ಸೈಡಿಗೆ ಸರ್ವ್ ಮಾಡ್ಬೋದು. ಹಾಗಾದರೆ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಸಿಡಿದ ಕೂಡಲೇ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ಸೇರಿಸಿದ ಮೇಲೆ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರ ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಿರೋದು ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಹಸಿಮೆಣಸು ಕೂಡ ಸೇರಿಸಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಒಣಮೆಣಸು ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ನಂತರ ಕರಿಬೇವನ್ನು ಸೇರಿಸಿ ಎಲ್ಲದೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಸೇರಿಸ್ಬಿಟ್ಟು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಗೋಲ್ಡನ್ ಬ್ರೌನ್ ಆಗಿದ ಮೇಲೆ ನಾವು ಒಂದು ಟೊಮ್ಯಾಟೋನ ಸೇರಿಸ್ಕೋಬೇಕಾಗತ್ತೆ. ಟೊಮ್ಯಾಟೊ ಬಂದುಬಿಟ್ಟು ಪೂರ್ತಿ ಸಾಫ್ಟಾಗಿ ಆಗಬೇಕು. ಟೊಮ್ಯಾಟೊ ಎಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಟೊಮ್ಯಾಟೊ ಕೂಡ ಬೆಂದಿದೆ. ಈಗ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ ಪುಡಿ. ಜೀರಿಗೆ ಪುಡಿ ಬದಲು ನೀವು ಜೀರಿಗೆನ ಕೂಡ ಡೈರೆಕ್ಟಾಗಿ ಸೇರಿಸ್ಕೋಬೋದು. ಸ್ವಲ್ಪ ಅರಿಶಿನದ ಪುಡಿ. ಈ ಟೈಮಲ್ಲಿ ಸಣ್ಣ ಫ್ಲೇಮ್ ಇಟ್ಕೋಬಿಟ್ಟೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿನ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲ ಪುಡಿ. ಈ ಟೈಮಲ್ಲಿ ನೀವು ಅಚ್ಚಕಾರದ ಪುಡಿನ ಹಾಕಿಬಿಟ್ಟು ಸೇರಿಸಿದ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ 3-4 ಆಲೂಗಡ್ಡೆಯನ್ನು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಪೂರ್ತಿ ಮಸಾಲ ತಾಗೋ ಥರ ನೀಟಾಗಿ ಸಣ್ಣ ಫ್ಲೇಮ್ ಇಟ್ಕೋಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಹೊಂದ್ಕೊಂಡ ಮೇಲೆ ಒಂದು 2 ನಿಮಿಷ ಶಾಲೋ ಫ್ರೈ ಆಗಲಿ ಚೆನ್ನಾಗಿ ಅದು. ಅದರ ನಂತರ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೋಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು ಮೊದಲಿಗೆ 2-3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸೊ ಮುಚ್ಚಳ ಮುಚ್ಚಿಟ್ಬಿಟ್ಟು ನಾನು 2-3 ನಿಮಿಷ ಬೇಯಿಸ್ತಾ ಇದ್ದೀನಿ. ಮಧ್ಯ ಮುಚ್ಚಳನ ತೆಗೆದುಬಿಟ್ಟು ಕೈ ಆಡಿಸ್ತಾ ಇರಿ. ತಳಕ್ಕೆ ತಾಗುವಂಥ ಚಾನ್ಸಸ್ ಇರುತ್ತೆ. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕುದಿಸಿ. ಇಲ್ಲಿ ನಿಮಗೆ ಎಷ್ಟು ಸಾಫ್ಟಾಗಿ ಬೇಕೋ ಅಷ್ಟು ಸಾಫ್ಟಾಗಿ ಆಲೂಗಡ್ಡೆನ ಬೇಯಿಸ್ಕೊಳ್ಳಿ. ಯಾಕಂದರೆ ಚಪಾತಿ, ಪೂರಿ ಯಾವ ಥರ ಅಂದರೆ ಅದಕ್ಕೆ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ರೈಸಿಗಾದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಪಲ್ಯ. ಸೊ ಈಗ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮಗೆ ಮಸಾಲ ಆಲೂ ಪಲ್ಯ ರೆಡಿಯಾಗತ್ತೆ. ತುಂಬ ಸಿಂಪಲು, ತುಂಬ ಬೇಗ ಕೂಡ ಆಗುವಂಥ ಪಲ್ಯ ಇದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು ನಿಮಗೆ ಇನ್ನೂ ಬೇಗ ಆಗಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಕೋಬೋದು. ಬೇಯಿಸಿದ ಆಲೂಗಡ್ಡೆನೂ ಈ ಥರ ಹಾಕಿ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಈ ಥರ ಮಸಾಲನ ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಚಪಾತಿ, ದೋಸೆ ಹಾಗೆ ಪೂರಿ ಕೂಡ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು.